ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ನಾನು ನಿಮ್ಮ ಸ್ನೇಹಿತ ಶ್ರೀಧರ. ಇವತ್ತು ನಾನು ರಿವ್ಯೂ ಮಾಡ್ತಿರುವಂಥ ಸಿನಿಮಾ ಯಾವುದಪ್ಪ ಅಂದರೆ, ತಮಗೆಲ್ಲ ಗೊತ್ತೇ ಇದೆ, ಇವತ್ತು ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ನಟಿಸಿರುವಂಥ ಪ್ರೀಮಿಯರ್ ಪದ್ಮಿನಿ ಸಿನಿಮಾ ಕರ್ನಾಟಕದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗಿದೆ. ಸೊ ಈ ಸಿನಿಮಾನ ರಿವ್ಯೂನ ಇವಾಗ ನೋಡೋಣ, ಬನ್ನಿ. ಫಸ್ಟ್ ಆಫ್ ಆಲ್, ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನಪ್ಪ ಅಂದರೆ, ಈ ಫಿಲಮಲ್ಲಿ ಜಗ್ಗೇಶು ಮತ್ತು ಮಧುಬಾಲ್ ಅವರು ಗಂಡ ಹೆಂಡತಿ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಇವರಿಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೆಗೋಸ್ಕರ ಇವರೇನು ಮಾಡ್ತಾರೆ, ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ ಕೋರ್ಟಲ್ಲಿ. ಸೊ ಸಿನಿಮಾ ಸ್ಟಾರ್ಟಿಂಗಲ್ಲೇ ಇವರಿಬ್ಬರು ಕೋರ್ಟ್ ಮೆಟ್ಲು ಹತ್ಬಿಡ್ತಾರೆ ಡೈವರ್ಸ್ಗೋಸ್ಕರ ಅಂತ ಹೇಳ್ಬೋದು. ಸೊ ಡೈವರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದವಾಗಲೇ ಮಧುಬಾಲ ಅವರು ಇನ್ನೊಬ್ಬ ಅಂಕಲ್ ಅಂದರೆ ಹುಡುಗನ ಜೊತೆ ಅವರು ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಕೂಡ ಒಬ್ಬರು ಮಗಳು ಇರ್ತಾರೆ, ಅವರೇ ಹಿತ ಚಂದ್ರಶೇಖರ್, ಅದೇ ಸೈಕೈ ಚಂದ್ರ ಅವರ ಮಗಳು. ಸೊ ಅವ್ರ ಮಗಳು ಮತ್ತು ಈ ಜಗ್ಗೇಶು ಮತ್ತು ಮಧುಬಾಲ ಇರ್ತಾರಲ್ಲ, ಇವರಿಬ್ಬರಿಗೂ ಒಂದು ಗಂಡು ಮಗ ಇರ್ತಾರೆ. ಸೊ ಅವರಿಬ್ರದ್ದು ಒಂದು ಸ್ಟೋರಿ ಇನ್ನೊಂದು ಕಡೆ ಓಡ್ತಾ ಇದ್ರೆ, ಇವರಿಬ್ರು ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾರಲ್ಲ, ಇವ್ರದ್ದು ಒಂದು ಸ್ಟೋರಿ ಇನ್ನೊಂದು ಕಡೆ ಓಡ್ತಾ ಇರುತ್ತೆ. ಆಮೇಲೆ ಜಗ್ಗೇಶ್ ಹತ್ರ ಒಂದು ಕಾರ್ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಕಾರ್ ಯಾವುದಪ್ಪ ಅಂದರೆ ಪ್ರೀಮಿಯರ್ ಪದ್ಮಿನಿ, ಅಲೆಯೇ ಮಾಡಲಿತ್ತಲ್ಲ. ಸೊ ಅದು ಅದಕ್ಕೋಸ್ಕರ ಈ ಸಿನಿಮಾ ಹೆಸರು ಪ್ರೀಮಿಯರ್ ಪದ್ಮಿನಿ ಅಂತ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಜಗ್ಗೇಶ್ ಹತ್ರ ಒಬ್ಬ ಡ್ರೈವರ್ ಬಂದು ಸೇರ್ಕೊತಾರೆ. ಆ ಡ್ರೈವರ್ ಸ್ಟೋರಿ ಮತ್ತು ಜಗ್ಗೇಶ್ ಅವ್ರದ್ದು ಇವ್ರದ್ದೊಂದು ಸ್ಟೋರಿ, ಒಟ್ಟು ಮೂರು ಸ್ಟೋರಿ ಒಂದೇ ಟೈಮಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಮುಂದೆ ಏನಾಯಿತು, ಜಗ್ಗೇಶ್ ಅವ್ರಿಗೆ ಮತ್ತು ಮಧುಬಾಲ ಅವ್ರಿಗೆ ಡೈವರ್ಸ್ ಸಿಕ್ತಾ, ಇತ ಚಂದ್ರಶೇಖರ್ ಮತ್ತು ಜಗ್ಗೇಶು ಮಧುಬಾಲ್ ಅವ್ರ ಮಗ ಲವ್ ಸ್ಟೋರಿನ ಅವರು ಫ್ರೆಂಡ್ಸಾ, ಜಗ್ಗೇಶ್ವರ ಹತ್ರ ಹೋಗಿ ಸೇರ್ಕೊಂಡಂಥ ಡ್ರೈವರ್ ಆಗಿ ಸೇರ್ಕೊಂಡಿರುವಂಥ ಇವನ್ ಕತೆ ಏನಾಯಿತು ಅನ್ನೋದನ್ನ ನೋಡಬೇಕು ಅಂದರೆ ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ಫಿಲಮ್ ಸ್ಟೋರಿ ಇಷ್ಟೇ ಸಾಕು, ಮುಂದೆ ಬೇಡ. ಇವಾಗ ನೋಡೋಣ ಪರ್ಫಾರ್ಮೆನ್ಸ್ಗಳು. ಪರ್ಫಾರ್ಮೆನ್ಸ್ಗಳ ಬಗ್ಗೆ ಹೇಳಬೇಕು ಅಂದರೆ, ನೀವು ಯಾವಾಗಲೂ ನೋಡಿರ್ತೀರಾ ಜಗ್ಗೇಶ್ವರನ್ನ ಕಾಮಿಡಿ ಮಾಡಿದ್ರೆ ಜನಗಳು ತುಂಬ ತುಂಬ ಇಷ್ಟಪಡ್ತಾರೆ. ಬಟ್ ಇವಾಗ ಏನಾಗಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಜಗ್ಗೇಶ್ವರನಂತೂ ಫುಲ್ಲು ಸೀರಿಯಸ್ ಮಾಡಿಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಜಗ್ಗೇಶ್ವರ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ತುಂಬ ಸೀರಿಯಸ್ ಪಾತ್ರ ಕೊಟ್ಟಿದ್ದರಿಂದ ಅವ್ರು ಕೊಟ್ಟಿರೋಂಥ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಜನಗಳು ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂದರೆ, ಜಗ್ಗೇಶ್ವರಿಂದ ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಬಟ್ ಅದು ಈ ಸಿನಿಮಾದಲ್ಲಿ ನಿಮಗೆ ಜಗ್ಗೇಶ್ವರಿಂದ ಸಿಗಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮಧುಬಾಲ್ ಅವರು ಆ್ಯಕ್ಟಿಂಗ್, ಅವರು ಹಿಂದಿಯವರು ನಿಮಗೆಲ್ಲ ಗೊತ್ತಿದೆ, ಹಳೇ ನಟಿಯವರು. ಸೊ ಅವ್ರು ಕೊಟ್ಟಂಥ ಪಾತ್ರ ಅವರು ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಸುಧಾರಾಣಿ ಅವರಿದ್ದಾರೆ, ಅವರು ಕೂಡ ಅಂತ ಎಲ್ಲ ಒಂದು ಸ್ವಲ್ಪ ಸೀನ್ಸ್ ಬರ್ತಾರೆ ಅಂದರೆ ಜಗ್ಗೇಶ್ ಅವ್ರನ್ನ ಇವರು ಲವ್ ಮಾಡೋ ಥರ ಒಂದು ಬಿಲ್ಡಪ್ ಸೀನ್ ಸುಧಾರಾಣಿ ಅವರು. ಸೊ ಅವ್ರು ಕೊಟ್ಟಿರೋಂಥ ಪಾತ್ರ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಮಾತಾಡೋಕೆ ಬರ್ಬೇಕಂದ್ರೆ ಸ್ಕ್ರೀನ್ ಪ್ಲೇ, ಸಿನಿಮಾ ಸ್ಕ್ರೀನ್ ಪ್ಲೇ ನಿಮಗೆ ಒಳ್ಳೆ ಒಂಥರ ಸೀರಿಯಲ್ ನೋಡಿದಂಥ ಅನುಭವ ತರುತ್ತೆ. ಹೌದು ಫ್ರೆಂಡ್ಸ್, ಏನಂದರೆ ಸ್ಟೋರಿ ಸಿಂಪಲ್ ಸ್ಟೋರಿ ಆದ್ರೂ ಕೂಡ 2 ಅವರು ಸ್ಕ್ರೀನ್ ಪ್ಲೇನ ಎಳೆದಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಕ್ರೀನ್ ಪ್ಲೇ ತುಂಬ ತುಂಬ ನಿಮಗೆ ಬೋರ್ ಹೊಡಿಸುತ್ತೆ, ಮತ್ತು ಏನೋ ಒಂಥರ ಸಿನಿಮಾದಲ್ಲಿ ಕತೆನೇ ಇಲ್ವಲ್ಲಪ್ಪ, ಇವ್ರು ಸ್ಕ್ರೀನ್ ಪ್ಲೇ ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಬರುವಂಥ ಸಿನಿಮಾದ ಡೈಲಾಗ್ಸ್ಗಳು, ಡೈಲಾಗ್ಸ್ಗಳು ಈ ಸಿನಿಮಾದಲ್ಲಿ ಅದೇ ಹೇಳೋದು, ಡೈಲಾಗ್ಸ್ ಅಂದರೆ ಮಾಮೂಲಿ ಬರೀ ಮೆಸೇಜ್ ಅಲ್ಲೋ ಅಂತ ಡೈಲಾಗ್ಗಳು ಅಷ್ಟೇ, ಕಾಮಿಡಿ ಡೈಲಾಗ್ಸ್ ಅಂಥವು ಯಾವುದೂ ಇಲ್ಲ. ಸೊ ಇದು ನಾವು ಕಾಮಿಡಿ ಎಕ್ಸ್ಪೆಕ್ಟು ಮಾಡೋಂಗಿಲ್ಲ ಅಂತ ಹೇಳ್ಬೋದು, ಯಾಕಂದರೆ ಇದೊಂದು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾ ಅಂತ ಫಸ್ಟೇ ಸಿನಿಮಾದವರು ಹೇಳ್ಬಿಟ್ಟಿದ್ದಾರೆ. ಸೊ ಆಮೇಲೆ ನೆಕ್ಸ್ಟ್ ಮಾತಾಡಬೇಕಂದ್ರೆ ಈ ಸಿನಿಮಾದ ಸಾಂಗ್ಸ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ ಸೆಂಟಿಮೆಂಟ್ ಬಂದ್ಬಿಟ್ಟಾಗ ಅದೇನ ಗೊತ್ತಿಲ್ಲಪ್ಪ, ಕುಯ್ಯೋ ಅಂತ ಕುಯ್ದಂಗೆ ಅನಿಸುತ್ತೆ ನನಗೆ ಈ ಸೆಂಟಿಮೆಂಟ್ ಸೀನ್ಸಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಆಮೇಲೆ ಹಾಡುಗಳು ಅಷ್ಟೇ, ಅಂಥ ಹಿಟ್ಟಾಗಿರುವಂಥ ಸಾಂಗ್ ಯಾವುದು ಈ ಸಿನಿಮಾದಲ್ಲಿಲ್ಲ. ಥಿಯೇಟ್ರಲ್ಲೂ ಅಷ್ಟೇ ಸಾಂಗ್ಗಳು ನಿಮ್ಗೇನು ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಸೊ ಇನ್ನು ಬರೋಣ ನೆಕ್ಸ್ಟು, ಈ ಸಿನಿಮಾದಲ್ಲಿ ಆ್ಯಕ್ಷನ್. ಆ್ಯಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಇಲ್ವೇ ಇಲ್ಲ ಬಿಡಿ, ಯಾಕಂದರೆ ಇದೊಂದು ಕ್ಲಾಸ್ ಸಿನಿಮಾ, ಇಲ್ಲಿ ಯಾರು ಫೈಟ್ ಮಾಡೋರಿದಾರಲ್ವ. ಸೊ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಮೈನಸ್ಸು. ಸೊ ಆಮೇಲೆ ನೆಕ್ಸ್ಟು, ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಸಿನಿಮಾದಲ್ಲಿ ಒಳ್ಳೊಳ್ಳೆ ಮೆಸೇಜ್ ಇದೆ ಅಂತ ಹೇಳ್ಬೋದು. ಹೌದು, ಗಂಡ ಹೆಂಡತಿರು ಏನೇ ಗಾಟೆ ಮಾಡಿಕೊಂಡು ಏನೇ ಅವರಿಬ್ಬರು ಕಿತ್ತಾಟ ಬಂದರೂ ಕೂಡ ಅದು ಮಕ್ಕಳಾಗೋದಕ್ಕೆ ಮುಂಚೆನೇ ಸೆಟ್ಲ್ ಮಾಡಬೇಕು ಅಂತ ಒಂದು ಸೆಟ್ಲ್ ಮಾಡ್ಕೊಂಬಿಡ್ಬೇಕು ಅಂತ ಒಂದು ಡೈಲಾಗ್ ಇದೆ. ಅದು ತುಂಬ ಚೆನ್ನಾಗಿದೆ ಮೆಸೇಜ್ ಅಂತ ಹೇಳ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳಾಗಿ ಮಕ್ಕಳು ಮದುವೆ ಬಂದರೂ ಕೂಡ ಇನ್ನೂ ಗಂಡ ಹೆಂಡತಿ ಕಿತ್ತಾಡ್ತಾನೆ ಇರ್ತಾರೆ. ಸೊ ಆ ಥರ ಎಲ್ಲ ಮಾಡಬಾರ್ದು ಅನ್ನೋದು ಒಂದು ಗುಡ್ ಮೆಸೇಜ್ ಇದೆ, ಅದು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದರೆ, ಈ ಸಿನಿಮಾದಲ್ಲಿ ನಮ್ಮ ಜಗ್ಗೇಶ್ ಅವ್ರನ್ನ ಸೀರಿಯಸ್ ಆಗಿ ತೋರಿಸಿರೋದು ನೆಗೆಟಿವ್ ಆಗಿದ್ರು ಕೂಡ ಅವ್ರ ಆ್ಯಕ್ಟಿಂಗ್ ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇವಾಗ ಬರೋಣ ಮೈನಸ್ ಪಾಯಿಂಟ್ಸ್. ಮೈನಸ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಸ್ಕ್ರೀನ್ ಪ್ಲೇ ತುಂಬ ಬೋರ್ ಹೊಡಿಸುತ್ತೆ. ಆಮೇಲೆ ಇಂಟ್ರೋಲ್ ಮುಂಚಿನೂ ಅಷ್ಟೇ, ಇಂಟ್ರೋಲ್ ಆದಮೇಲೂ ಅಷ್ಟೇ, ಕತೆ ಬಂದ್ಬಿಟ್ಟು ಸಿಂಪಲ್ ಕತೆ. ಜಗ್ಗೇಶ್ ಅವರು ಮತ್ತು ಮಧುಬಾಲ್ ಅವ್ರ ನಡುವೆ ಅಂತ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ, ಆ ಡೈವರ್ಸ್ ಯಾಕೆ ಸಿಕ್ತು, ಹೇಗೆ ಸಿಕ್ತು ಅನ್ನೋದೇ ಕತೆ ಅಂತ ಹೇಳ್ಬೋದು. ಸೊ ಇದೇ ಒಂದು ಮೈನಸ್ ಪಾಯಿಂಟು, ಕತೆನೇ ಇಲ್ಲಿ ದೊಡ್ಡ ಮೈನಸ್ ಪಾಯಿಂಟು, ಅಂಥ ಕತೆ ಈ ಸಿನಿಮಾದಲ್ಲಿ ಇಲ್ಲ ಅಂತ ಹೇಳ್ಬೋದು. ಸೊ ಟೋಟಲಾಗಿ ಈ ಸಿನಿಮಾಗೆ ಶ್ರೀಧರ ನೀನು ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ಅಂತ ಕೇಳಿದ್ರೆ, ನಾನು ಈ ಸಿನಿಮಾಗೆ 2 ಸ್ಟಾರ್ಸ್ ಕೊಡ್ತೀನಿ, 5 ಸ್ಟಾರ್ಸ್ಗೆ. ಸೊ ಈ ವಿಡಿಯೋ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ. ಹಾಗೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಸಿನಿಮಾನ ಶ್ರೀಧರ ನೀವು ನೋಡಬೇಕಾ ಬಡವ ಅಂತ ಕೇಳಿದ್ರೆ, ನಾನಂತೂ ನಿಮ್ಮನ್ನ ನೋಡಿ ಅಂತ ರೆಫರ್ ಮಾಡ್ತಾ ಇಲ್ಲ, ಆಯ್ಕೆ ನಿಮಗೆ ಬಿಟ್ಟಿದ್ದೀನಿ.